ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ನಾನು ನಿಮಗೆ ಹೇಳಿದೆ ನನ್ನ ಹಿಂದಿನ ವೀಡಿಯೋನಲ್ಲಿ ಸೂರತ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಸೂರತ್ಗೆ ಹೊರಟಿದ್ವಿ, ಈಗ ಇದ್ದೀವಿ ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿ. ಆ್ಯಂಡ್ ನಮಗೆ ಫ್ಲೈಟ್ ಇರೋದು 9:30. ಆ್ಯಂಡ್ ತುಂಬಾ ಬೇಗ ರೀಚ್ ಆದ್ವಿ ನಾವು ಏರ್ಪೋರ್ಟ್ನ. ಸೊ ಸೂರತ್ ಆ್ಯಕ್ಚುಲಿ ಹೋಗ್ತಿರೋದು ಬಿಸ್ನೆಸ್ ಟೂರ್ ಥರ ಆಗುತ್ತೆ. ಆ್ಯಂಡ್ ಅಲ್ಲೇ ಏನೇನು ಸೈಟ್ಸ್ ಹಿಂಗಿದೆ, ಅಲ್ಲಿ ಏನೇನು ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ ಟೂರ್ ಮಾಡ್ತೀನಿ ಸೂರತ್ದು. ಆ್ಯಂಡ್ ನಮಗೆ ಫಸ್ಟ್ ಬ್ಯಾಂಗ್ಳೂರಿಂದ ಚೆನ್ನೈ, ಆ್ಯಂಡ್ ಚೆನ್ನೈಯಿಂದ ಸೂರತ್. ಚೆನ್ನೈಯಲ್ಲಿ 1 hour ಟ್ರಾನ್ಸಿಟ್ ಟೈಮ್ ಕೂಡ ಇದೆ. ಸೊ ಸ್ಟೇ ಟ್ಯೂನ್ಡ್. ನಿಮಗೂ ಕೂಡ ಸೂರತ್ ಹೇಗಿದೆ, ಏನೇನು ಸಿಗುತ್ತೆ, ರೋಡ್ ಸೈಡ್ ಅಂಗಡಿಗಳು ಪ್ರತಿಯೊಂದು ನಿಮಗೂ ಕೂಡ ತೋರಿಸ್ತೇನೆ. The name on the menu to make a choice. Any shopping is there, it's near. So guide me to shopping. Please try again. Choose the appropriate option. So the touch screen kuda kottidare. So nimge ellara beku antade ishtu illi iruvanta shopping angadigalu. Please try again. So daniga Fab India click martta idini. Choose the appropriate option. So, take me to Fab India. Yeah. Follow me to Fab India. ಬನ್ನಿ ಫಾಲೋ ಮಾಡೋಣ ನೋಡಿ, ಯಾರ್ಯಾರನ್ನು ಫಾಲೋ ಮಾಡೋ ಸ್ಥಿತಿ ಬಂದಿದೆ ನಮಗೆ. Have a nice day. Welcome to Kempegowda International Airport. ನಾನು ನಿಮಗೆ ತೋರಿಸಿದಂತ ಒಂದು ರೋಬೋ ಟೆಸ್ಟಿಂಗ್ ಆಗಿ ಬಿಟ್ಟಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಸ್ಟ್ ಫ್ಲೋರಲ್ಲಿ ಬಿಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಡಿಸೈನ್ ಮಾಡಿದ್ದಾರೆ, ಲೈಕ್ ಶಾಪಿಂಗ್ ಬೇರೆ ಯಾವುದಾದ್ರೂ ಒಂದು ಹೋಟೆಲ್ಸ್ ರೆಸ್ಟೋರೆಂಟ್ ಏನಾರು ಒಂದು ಈಟ್ರೀಸ್ ಎಲ್ಲೆಲ್ಲಿ ಬೇಕೋ ನಿಮಗೆ ಅಂಗಡಿಗಳು ಗೊತ್ತಿಲ್ಲ ಅಂದರೆ ಅದು ನಿಮಗೆ ಗೈಡ್ ಮಾಡುತ್ತೆ. ಆ್ಯಂಡ್ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ನೈಸ್ ಐಡಿಯಾ ಆ್ಯಕ್ಚುಲಿ, ಪ್ರತಿಯೊಂದಕ್ಕೂ ಮನುಷ್ಯನ ಕೇಳೋಷ್ಟು ಇರಲ್ಲ. ರೋಬೋ ಆ್ಯಕ್ಚುಲಿ ನಿಮಗೆ ಕ್ಲೀನಾಗಿ ಹೆಲ್ಪ್ ಕೂಡ ಮಾಡುತ್ತೆ. ಸೊ ನಾವು ರೀಚ್ ಆಗಿದ್ವಿ ಇವಾಗ ಚೆನ್ನೈ, ಮತ್ತೆ ನೆಕ್ಸ್ಟ್ ಫ್ಲೈಟ್ ಸೂರತ್ಗೆ. ನಮಗೆ ಇರೋದು 1:35. ಸೊ ಅಶ್ವು ಇಲ್ಲೇನಾದರೂ ತಿನ್ನಕ್ಕೆ ನೋಡಬೇಕು. ಸೊ ನೋಡ್ತೀನಿ ಇವಾಗ. ಸೊ ನೋಡೋಣ. ಮತ್ತೆ ನಮ್ಮ ಲಗೇಜ್ ಏನು ಇವಾಗ ತಗೊಳ್ಳೋ ಅಷ್ಟಿರಲ್ಲ, ಡೈರೆಕ್ಟಾಗಿ ಸೂರತ್ಗೆ ಹೋಗೇನೆ ನಾವು ನಮ್ಮ ಲಗೇಜ್ನ ಕ್ಯಾರಿ ಮಾಡೋದು. ಸೂರತ್ಗೆ ಫ್ಲೈಟ್ನ ಬೋರ್ಡ್ ಮಾಡಿದ್ದೀವಿ ಚೆನ್ನೈನಲ್ಲಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 2 hours ಆಗುತ್ತೆ ನಾವು ಸೂರತ್ ರೀಚ್ ಆಗಕ್ಕೆ. ಸೊ ಈಗ ಟೈಮ್ ಆಗಿದೆ 3:30. ಆ್ಯಂಡ್ ಈಗ ನಾವು ಸೂರತ್ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಹೋಟೆಲ್ಗೆ ಒಂದು 7 to 8 kilometers ಆಗುತ್ತೆ. ಸೊ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು. ಹೋಟೆಲ್ಗೆ ಬಂದು ಫ್ರೆಶಪ್ ಆಗಿ ಈಗ ಏನಾರ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ತಿನ್ಕೊಂಡು ಇಲ್ಲಿ ಯಾವ್ದಾರ ಒಂದು ಹತ್ರ ಮಾರ್ಕೆಟ್ ಇದೆ, ಯಾಕೆಂದ್ರೆ ಟೈಮ್ ಆಗಲೇ ಆಗಿದೆ 5:45 ಆಗಿದೆ. ಸೊ ಯಾವ್ದಾರ ಒಂದು ಮಾರ್ಕೆಟ್ಗೆ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಈಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಳಗಡೆ ಯೂಶ್ವಲಿ ನಿಮಗೂ ಕೂಡ ಗೊತ್ತು, ನಾರ್ತ್ಗೆ ಬಂದರೆ ನಿಮಗೆ ತವಾ ಪಲಾವ್ ಅಥವಾ ರೋಟಿ ಈ ಥರದ್ದು ಜಾಸ್ತಿ ಸಿಗುತ್ತೆ. ಸೊ ನಾವು ಕೂಡ ಆ ಥರದ್ದು ಏನಾದ್ರು ತಿನ್ಕೊಂಡು, ಯಾಕೆಂದರೆ ನಾವು ಚೆನ್ನೈನಲ್ಲಿ ಸುಮ್ಮನೆ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಬಂದಿದ್ದು ಅಷ್ಟೇ, ತಿಂಡಿ ಊಟ ಅವೆಲ್ಲ ಏನೂ ಆಗಿರಲ್ಲ. ಸೊ ಈಗ ತಿನ್ಕೊಂಡು ಇಲ್ಲಿ ಯಾವ ಮಾರ್ಕೆಟ್ ಹತ್ರ ಇದೆ ಅನ್ನೋದನ್ನ ನೋಡ್ತೀನಿ. ನೋಡಿಕೊಂಡು ಇವತ್ತು ಅಲ್ಲಿಗೆ ವಿಸಿಟ್ ಮಾಡಿಕೊಂಡು ಬರ್ತೀವಿ. ತುಂಬಾನೇ ಹಶ್ವಾಗಿತ್ತು ಅಂತ ನಾವು ಅಲ್ಲಿ ಟ್ರೈ ಮಾಡಿದ್ದು ತವಾ ಪಲಾವ್. ಟೇಸ್ಟ್ ತುಂಬ ಚೆನ್ನಾಗಿತ್ತು, ಬಟ್ ಎಣ್ಣೆ ತುಂಬ ಹಾಕ್ಬಿಟ್ಟಿದ್ರು, ಆಯಿಲಿ ಆಯಿಲಿ ಇತ್ತು. ಆ್ಯಂಡ್ ಅದ್ರ ಜೊತೆ ನಮಗೆ ಸಲಾಡ್ ಥರ ಕೊಟ್ಟಿದ್ದು, ಕೋಸು ಟೊಮ್ಯಾಟೊ ಹಾಗೆ ಈರುಳ್ಳಿ.
ನಾವು ಇದನ್ನ ತಿನ್ಕೊಂಡು ಬರೋಡಾ ಬಜಾರ್ ಅಂತ ಒಂದು ರಿಟೇಲ್ ಬಜಾರ್ ತರ ಇದೆ, ಒಂದು ರೋಡಲ್ಲಿ ಫುಲ್ ಅಂಗಡಿಗಳಿರುತ್ತೆ ಅಷ್ಟೇ, ಅಲ್ಲಿಗೆ ನಾವು ಕೂಡ ಹೊರಟ್ವಿ. ಆನ್ ದ ವೇ ನಾನು ನಿಮಗೆ ಈಗ ತೋರಿಸ್ತಿರೋದು ವೆಜಿಟೇಬಲ್ ಮಾರ್ಕೆಟ್. ಎಷ್ಟು ತರಕಾರಿಗಳು ಇಟ್ಕೊಂಡಿದ್ದಾರೆ ಅಂದರೆ ಫ್ರೆಶ್ ಆಗಿ ಕೂಡ ಇದೆ, ಹಾಗೆ ಚೆನ್ನಾಗಿ ಕೂಡ ಇದೆ. ಅಲ್ಲಿ ಯಾವುದೇ ಒಂದು ನಮಗೆ ಸೂಪರ್ ಮಾರ್ಕೆಟ್ ಆಗಲಿ ಈ ಥರದಲ್ಲ ಏನೂ ಕಾಣಿಸ್ತಿಲ್ಲ. ಈ ಥರ ಎಲ್ಲ ರೋಡ್ ಸೈಡಲ್ಲಿ ಫ್ರೆಶ್ ಆಗಿ ಗಾಡಿಗಳ ಮೇಲೆ ತರಕಾರಿಗಳನ್ನ ಇಟ್ಕೊಂಡಿದ್ರು. ನಾವು ಈ ಒಂದು ರೋಡ್ ಪಾಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆ ಕಾಣಿಸೋಕೆ ಶುರುವಾಗಿದ್ದು ಬಟ್ಟೆಗಳ ಅಂಗಡಿ. ರೋಡಲ್ಲಿ ಎರಡೂ ಸೈಡ್ನಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್, ಹುಡುಗರದು, ಹುಡುಗಿರದು, ಚಿಕ್ಕ ಮಕ್ಕಳದು, ಯಾವ್ಯಾವ ಥರದ್ದು ಬಟ್ಟೆಗಳು ಬೇಕೋ ಅಷ್ಟು ಥರದ್ದು ಸಿಗುತ್ತೆ. ಆ್ಯಂಡ್ ತುಂಬಾ ವೆರೈಟೀಸ್ ಇತ್ತು. ಇಲ್ಲಿ ಎಷ್ಟೊಂದು ಅಂಗಡಿ ಇದೆ, ಎಲ್ಲರೂ ಅಂಗಡಿಗೆ ಎಷ್ಟು ಹೋಗ್ತಾರೋ ನನಗೆ ಕೂಡ ಗೊತ್ತಿಲ್ಲ, ಬಟ್ ಅಂಗಡಿಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಆಟೋನಲ್ಲಿ ಈಗ ರೀಚ್ ಆಗಿದ್ದೀವಿ ಬರೋಡಾ ಬಜಾರ್ಗೆ. ಈ ಬಂದು ಬರೋಡಾ ಬಜಾರ್ ಚಿಕ್ಕಪೇಟೆನಲ್ಲಿ ಇರುತ್ತಲ್ಲ, ಆ ಥರ ಸಣ್ಣ ಸಣ್ಣ ರೋಡ್ ಸೈಡ್ ಅಂಗಡಿಗಳಷ್ಟೇ, ತುಂಬ ಸಣ್ಣ ಲೇನ್ನಲ್ಲಿ ಸುಮಾರು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸಿಗೋವಂಥದ್ದು ಬಳೆಗಳು ಎಲ್ಲ ತುಂಬಾ ಚೆನ್ನಾಗಿದೆ, ಒಂದ್ಸಲ ನೀವು ಕೂಡ ನೋಡಿ. ಈ ಒಂದು ಬಜಾರ್ನಲ್ಲಿ ಬಟ್ಟೆಗಳು ಸ್ವಲ್ಪ ರೇಟ್ ಕಮ್ಮಿ, ಬಟ್ ಇಲ್ಲೆಲ್ಲ ರೀಟೇಲ್ ಹೋಲ್ಸೇಲರ್ಸ್ ಅಲ್ಲ. ಇಲ್ಲಿ ತುಂಬ ಕಮ್ಮಿಗೆ ಇದ್ದಿದ್ದು ಅಂತಂದರೆ ಇಮಿಟೇಷನ್ ಜ್ಯುವೆಲ್ಲರಿಗಳು, ತುಂಬ ಸಣ್ಣ ಸಣ್ಣದಾಗಿ ಟ್ರೆಂಡಿ ಆಗಿರೋಂಥ ಬ್ರೇಸ್ಲೆಟ್ಗಳು ಈ ಥರದ್ದೆಲ್ಲ ಸುಮಾರು ಇಟ್ಟಿದ್ರು. ಹಾಗೆ ಈ ಕರಿಮಣಿ ಚೈನ್ಗಳೆಲ್ಲ ನೀವು ತುಂಬ ಕಮ್ಮಿ ಕಮ್ಮಿ ದುಡ್ಡಿಗೆ ಇಲ್ಲಿ ಕೂಡ ಮಾರ್ತಿದ್ರು, ಆ್ಯಂಡ್ ತೊಗೊಳೋರು ಕೂಡ ತುಂಬಾ ಜನ ಇದ್ದರು. ಇಷ್ಟಲ್ಲದೆ ಇಲ್ಲಿ ಜಾಸ್ತಿ ಕಾಣಿಸಿದ್ದು ಬಟ್ಟೆಗಳು, ಹುಡುಗಿರದು, ಹುಡುಗರದು, ಚಿಕ್ಕ ಮಕ್ಕಳದು, ಹಾಗೆ ದುಪಟ್ಟಾಗಳು, ಈ ಥರ ಎಲ್ಲ ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ. ಬಟ್ ಇಲ್ಲಿ ಫೇಮಸ್ ಸೂರತ್ನಲ್ಲಿ ಫೇಮಸ್ ಬಳೆಗಳು ಕೂಡ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಬಳೆಗಳ ಅಂಗಡಿಗಳು ಕೂಡ ತುಂಬಾ ಇದೆ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ಸೀರೆಗಳು, ಕುರ್ತಾಗಳು ಇದೆಲ್ಲ ಕಾಮನ್ ಆಗಿ ಎಲ್ಲ ಕಡೆ ಸಿಗೋ ಥರ ಸಿಗುತ್ತೆ, ಬಟ್ ರೇಟ್ ವೈಸ್ ಸ್ವಲ್ಪ ಕಮ್ಮಿ. ಬಟ್ ಅಂದರೆ ಇದು ರೀಟೇಲ್ ಅಂಗಡಿಗಳು, ಯಾವುದೇ ಹೋಲ್ಸೇಲ್ ಅಂಗಡಿಗಳು ಅಲ್ಲ ಇವೆಲ್ಲ. ನಾವು ಕೂಡ ನಿಮಗೆ ತೋರಿಸ್ದೆ ಈಗ ಬರೋಡಾ ಬಜಾರ್ ಅಂತ ಒಂದು ಬಜಾರ್ ಥರ ಇದೆ. ಸುಮಾರು ಚಿಕ್ಕ ಅಂಗಡಿಗಳು, ಆ್ಯಂಡ್ ಅಂಗಡಿಗಳು ಚೆನ್ನಾಗಿದೆ. ಬೇರೆ ಬೇರೆ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿಗಳಾಗಿರ್ಬೋದು, ಬಟ್ ಬಟ್ಟೆಗಳಂತೂ ತುಂಬಾ ಅಂಗಡಿಗಳಿದೆ, ನೀವು ಕೂಡ ನೋಡಿಕೊಂಡು ಬಂದರೆ. ಸೊ ನಾಳೆ ಮತ್ತೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಬಾಂಬೆ ಬಜಾರ್ ಅಂತ ಒಂದು ಇದೆಯಂತೆ, ಇದು ಹೋಲ್ಸೇಲ್ ಮಾರ್ಕೆಟ್. ಸೊ ಅಲ್ಲಿ ಹೋಗಿ ನಿಮ್ಗೆ ಕೂಡ ತೋರಿಸ್ತೀನಿ. ಹಾಗೆ ಒಂದು ಚೌಟಾ ಬಜಾರ್ ಅಂತ ಕೂಡ ಇದೆಯಂತೆ, ಅಲ್ಲಿ ಕೂಡ ಬಟ್ಟೆಗಳು ಹೋಲ್ಸೇಲ್ ರೇಟಲ್ಲಿ ಇದು ಸಿಗುತ್ತೆ. ಹಾಗೆ ಅಲ್ಲಿ ಸುಮಾರು ಜನ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಇದಾರಂತೆ. ಸೊ ಇವತ್ತು ಸೂರತ್ಗೆ ಬಂದು ಇದೊಂದು ಬಜಾರ್ಗೆ ಹೋಗಿ ಬಂದ್ವಿ. ಆ್ಯಂಡ್ ಇಲ್ಲೆಲ್ಲ ಯೂಶಲಿ ಓಲಾ ಅಂಥವರೆಲ್ಲ ಆಟೋಗಳೇ ಜಾಸ್ತಿ, ಆಟೋ ಫೇರ್ 20-30 ರುಪೀಸಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ನಾವಿರೋ ಒಂದು ಹೋಟೆಲಿಂದ ಎರಡು ಆಟೋ ಥರ ಜಾಸ್ತಿ ಇಲ್ಲಿ, ಅಂದರೆ ನಾವು ಇಬ್ಬರೇ ಮೂರು ಜನ ಹೋಗ್ತೀವಿ ಅಂತ ಆಗಲ್ಲ, ಮಧ್ಯ ಕೂಡ ಯಾರನ್ನಾರು ಹತ್ತಿಸ್ಕೋತಾರೆ. ಬಟ್ ನೋ ಪ್ರಾಬ್ಲಮ್, ಹತ್ತಿರ ಕೂಡ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು. ಈ ಒಂದು ಹೋಟೆಲ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬೈ ಚಾನ್ಸ್ ಯಾರಾದರೂ ಸೂರತ್ಗೆ ಬಂದರೆ ನೀವು ಕೂಡ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಆದರೆ ಇದು ಏರ್ಪೋರ್ಟಿಂದ ಆ್ಯಕ್ಚುಲಿ ಅರೌಂಡ್ 15-16 ಕಿಲೋಮೀಟರ್ಸ್ ಆಗುತ್ತೆ ಈ ಹೋಟೆಲ್ಗೆ. ಸ್ವಲ್ಪ ದೂರ ಅಂತಲೇ ಅನಿಸುತ್ತೆ ನಮಗೆ. ಏರ್ಪೋರ್ಟಿಂದ ಈ ಹೋಟೆಲ್ಗೇ ಓಲಾ ಅರೌಂಡ್ 400 ರುಪೀಸ್ವರೆಗೂ ಆಯಿತು, 375-400 ಆಯಿತು. ಇಲ್ಲಿಂದ ನಾವು ನೋಡಿಕೊಂಡು ಹೋಟೆಲ್ ಬುಕ್ ಮಾಡಿದ್ವಿ. ಏನಕ್ಕೆ ಅಂದರೆ ಎಲ್ಲ ಟೆಕ್ಸ್ಟೈಲ್ ಮಾರ್ಕೆಟ್ಗಳಿಗೂ ಒಂದು 3-4 ಕಿಲೋಮೀಟರ್ಸ್ ರೇಂಜ್ ಒಳಗೆ ಇದ್ದರೆ ನಮಗೆ ಓಡಾಡೋಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಈ ಹೋಟೆಲ್ನ ನಾವು ಬುಕ್ ಮಾಡ್ಕೊಂಡ್ವಿ. ಅಂಥ ಪಾಶ್ ಆಗಿರೋ ಹೋಟೆಲ್ ಏನಲ್ಲ, ನಾರ್ಮಲ್ ಹೋಟೆಲ್ ಅಷ್ಟೇ, ಒಂದು ಕ್ಲೀನಾಗಿರೋ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿರೋಂಥ ಒಂದು ಹೋಟೆಲಲ್ಲಿ ನಾವು ರೂಮ್ ಮಾಡಿರೋದು ಅಷ್ಟೇ.
ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಹೋಪ್ ನಿಮ್ಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೂರತ್ ಸೀರೀಸ್ ಫಸ್ಟ್ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಶನ್ಸ್ ನಿಮಗೂ ಕೂಡ ಬರುತ್ತೆ, ಆಗ ನೀವು ಕೂಡ ಆ ವಿಡಿಯೋಗಳನ್ನ ನೋಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸೀರೆಗಳು, ಬಟ್ಟೆಗಳು, ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್, ನಾನು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀನೋ ಪ್ರತಿಯೊಂದು ನಿಮಗೂ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವೆಲ್ಲ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.